ನಮ್ಮ ರಾಣಮ್ಮ ಹೇಳ್ತಾ ಇದ್ರು ನಮ್ಮ ಶೇಷಶಾಸ್ತ್ರಿಯವರ ಬಗ್ಗೆ ಈ ಕನ್ನಡ ಕೈದೀವಿಗೆ ಕೃತಿಗೆ ಬೆನ್ನುಡಿಯನ್ನು ಬಹಳ ಅರ್ಥಗರ್ಭಿತವಾಗಿ ಬರ್ಕೊಟ್ಟಿದ್ರೆ ಅವರಿಗೆ ಒಂದು ಪುಸ್ತಕ ಕೊಡಲೇಬೇಕು ಸಪ್ತದ ವತಿಯಿಂದ. ದಯಮಾಡಿ ಶೇಷಶಾಸ್ತ್ರಿಯವರು ನಿತಿನ್ ಶಾವರ್ ಮೂಲಕ ಈ ಪುಸ್ತಕವನ್ನು ಸ್ವೀಕರಿಸಬೇಕು. ಧನ್ಯವಾದಗಳು ಸರ್. ಈಗ ಮುಂದಿನ ನಮ್ಮ ಮಕ್ಕಳು ಮುಂದಿನ ನಮ್ಮ ಪ್ರಜೆಗಳು ಅವರಿಗೆ ಒಂದು ಸ್ವಲ್ಪ ಏನಾದರೂ ಅವ್ರಿಗೆ ಕೊಡಬೇಕಲ್ಲ. ಈಗ ಮಕ್ಕಳು ನಾವು ಮಕ್ಕಳಾಗಿದ್ದಾಗ ತಿಂಡಿ ನಮ್ಮ ಅಪ್ಪಿಗೆ ಏನಾದರೂ ತಿಂಡಿ ತರೋದು ಇನ್ನೂ ಒಂದು ಹತಾಶು ಅದು ಇದು ಏನಾದರೂ ಕೊಡ್ತಾರೆ ಅಂದರೆ ಕಾಯ್ತಿದ್ವಿ ನಾವು. ಈಗಿನ ಮಕ್ಕಳು ಆಗಲ್ಲ, ಈಗ ಸ್ವಲ್ಪ ಅವರು ಹೈಫೈ ಇದಾಗಿದ್ದಾರೆ. ಆದರೂ ಅವರಿಗೆ ಏನಾದರೂ ಒಂದು ನಮ್ಮ ನಿತಿನ್ ಶಾ ಅವರು ಕೊಡಬೇಕು ದಯಮಾಡಿ ಅವರಿಗೆ ಅಂತ ನಾನು ಕೇಳ್ತಾ ಇದ್ದೀನಿ. ಅವರಿಗೆ ಓದಲಿಕ್ಕೆ ಪುಸ್ತಕನೂ ಕೂಡ ಕೊಟ್ಟಿದ್ದೀವಿ ಮಕ್ಕಳ ಪುಸ್ತಕನೆಲ್ಲ ಅದರಲ್ಲಿ ಇಟ್ಕೊಳ್ಳಿ. ಯಾರಿಗೆ ಪುಸ್ತಕ ಸಿಕ್ಕಿಲ್ಲ ದಯಮಾಡಿ ನಾನು ಕೇಳಬೇಕು, ನಾನು ಕೊಡ್ತೀನಿ ನಿನಗೆ ಹೋಗ್ಬೇಕಾದ್ರೆ. ಪುಸ್ತಕ ಬೇಕು, ನಾನು ಆಗಲೇ ಅವ್ರಿಗೆ ಪ್ರಾರಂಭಿಕವಾಗಿ ಹೇಳ್ಬಿಟ್ಟಿದ್ದೆ. ಆಯ್ತಪ್ಪ, ಎಲ್ಲರೂ ಸಿಕ್ಕಿದೆಯಲ್ಲ, ಯಾರಿಗಾದ್ರು ಪುಸ್ತಕ ಸಿಕ್ಕಿಲ್ಲ ನನ್ಗೆ ಹೇಳಬೇಕು, ನಾನು ಕೊಡ್ತೀನಿ. ಸೊ ಮುಂದೆ ಮುಂದೆ ನಮ್ಮ ಡಿ ವಿ ವಿ ಶಾಲೆಯ ಶಿಕ್ಷಕರು ನಮ್ಮ ಜೊತೆ ಸದಾ ಇರ್ತಾರೆ. ನಮ್ಮ ನಾವು ಎಲ್ಲೇ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಮಕ್ಕಳು ನಮಗೇನಾದರೂ ಈ ಥರದ ಅವಕಾಶ ಮಕ್ಕಳು ನೋಡಲಿ ಈ ಥರ ಸುಧಾಮೂರ್ತಿಯವರು ಮಾತಾಡ್ತಾರೆ, ಇನ್ಯಾರೋ ಒಬ್ಬರು ಮಾತಾಡ್ತಾರೆ, ಹಿರಿಯ ಸಾಹಿತಿಗಳು ಬರ್ತಾರೆ ಅಂತ ಅಂದಾಗ ತಕ್ಷಣದಲ್ಲೇ ಎಲ್ಲ ಮಕ್ಕಳು ಅಲ್ಲಿ ಕರ್ಕೊಂಡು ಬರ್ತಾರೆ, ಒಂದಷ್ಟು ಮೋಟಿವೇಶನ್ಸ್ ಆಗುತ್ತೆ. ಸೊ ಹಾಗಾಗಿ ದಯಮಾಡಿ ಶಿಕ್ಷಕರು ಮುಂದೆ ಬಂದು ಪುಸ್ತಕ ತಗೋಬೇಕು, ನಮ್ಮ ನಿತಿನ್ ಶಾ ಅವರಿಗೆ ಕೊಡಬೇಕು ಅಂತ ನಾನು ಹೇಳ್ತೀನಿ. ನರೇಂದ್ರ ಅವರು ಈಗ ನಮ್ಮ ಅತಿಥಿಗಳು ನಮ್ಮ ಮನೆಯವರು, ದಯಮಾಡಿ ನಿತಿನ್ ಶಾ ಅವರು ನಮ್ಮ ಅತಿಥಿಗಳಿಗೆ ಒಂದಷ್ಟು ಸಿಹಿ ಹಂಚಿಕೆ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ, ಸಿಹಿ ಆಗಿರೋಣ, ಸಿಹಿ ತಿನ್ನೋಣ, ಸಿಹಿ ಮಾತಾಡೋಣ. ಸರ್, ನೀವು ಬಂದಿದ್ದು ಈ ಕಾರ್ಯಕ್ರಮ ಆಗಿದ್ದು ಇವತ್ತಿನ ಒಂದು ಸವಿನೆನಪು, ಸ್ವಾತಂತ್ರ್ಯದ ಒಂದು ಖುಷಿ, ಸಿಹಿಯ ಒಂದು ಖುಷಿ, ಪುಸ್ತಕದ ಒಂದು ಖುಷಿ, ಎಲ್ಲ ಖುಷಿಗಳಿಗೆ ನೀವೆಲ್ಲರೂ ಕಾರಣಕರ್ತರಾದ್ರಿ. ಇವತ್ತಿನ ಅತಿಥಿ ಮಹೋದಯರು ಜೊತೆಗೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂಥವರು, ನಿಮ್ಮ ಒಂದು ಬರುವಿಕೆ, ನಿಮ್ಮ ಒಂದು ಆಗಮನದಿಂದ ಈ ಕಾರ್ಯಕ್ರಮ ತುಂಬ ಚೆನ್ನಾಗಾಯಿತು, ಅರ್ಥಗರ್ಭಿತವಾಗಿತ್ತು. ಇವತ್ತಿನ ಸ್ವಾತಂತ್ರ್ಯದ ದಿನಾಚರಣೆಗೆ ನಾವು ಬಹಳ ಒಂದು ಒತ್ತು ಕೊಟ್ಟು ಆಚರಣೆ ಮಾಡಿದ್ವಿ ಅಂತ ಎಲ್ಲೋ ಒಂದು ರೀತಿ ನಮಗೂ ಕೂಡ ಖುಷಿ ಸಿಕ್ಕಿದೆ ಅಂತ ಹೇಳ್ತಾ ಅತಿಥಿ ಮಹೋದಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಪ್ನದ ಪರವಾಗಿ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಹಾಗೆ ನಿಮಗೂ ಸಹ ಪ್ರೀತಿಯ ಧನ್ಯವಾದಗಳು, ನಮಗೆ ನಾವೇ ಚಪ್ಪಾಳೆ ತಟ್ಟಾ ಧನ್ಯವಾದಗಳನ್ನು ನಾವು ಹೇಳ್ಕೊಳ್ಬೋದು ಅಂತ ಹೇಳ್ತೀನಿ. ಚಪ್ಪಾಳೆ ತಂದ್ರೆ ಇದಕ್ಕೊಂದು ಅರ್ಥ ಬಂದಿದೆ ಅಂತ ಅನ್ಕೊಳ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ಜೊತೆಗೆ ಇನ್ನೊಂದು ಮಾತನ್ನು ನಾನು ಈ ಕ್ಷಣಕ್ಕೆ ಹೇಳಲೇಬೇಕು. ನಾವು ಯಾವುದೇ ಒಂದು ರೀತಿ ಕೆಲಸ ಮಾಡಬೇಕಾದ್ರೆ ನಮ್ಮ ಸಹಪಾಠಿಗಳು ಮುಖ್ಯ ಆಗ್ತಾರೆ, ನಮ್ಮ ಸಹೋದ್ಯೋಗಿ ಮಿತ್ರರು ಮುಖ್ಯ ಆಗ್ತಾರೆ. ನಾವೇನು, ನಾವು ಸುಮ್ಮನೆ ಪರದೆ ಮುಂದೆ ನಾವು ನಿಂತೀವಿ, ಆದರೆ ಪರದೆ ಹಿಂದೆ ಇರತಕ್ಕಂಥ ಯಾರು ಸಾಮಾನ್ಯವಾಗಿ ನೆನೆಯೋದಿಲ್ಲವಂತೆ. ಹಾಗಾಗಿ ಈ ಶಿವಪುರ ಧ್ವಜ ಸತ್ಯಾಗ್ರಹ ನಾವೇನು ನೋಡಿದ್ದೀವಿ, ಖುಷಿ ಪಟ್ಟಿದ್ದೀವಿ, ಅದಕ್ಕೆ ನನ್ನ ಸಹ ಮಿತ್ರರು ಎಲ್ಲರೂ ಸಹಕರಿಸಿದ್ದಾರೆ, ಸಹೋದ್ಯೋಗಿ ಮಿತ್ರರು ಅವರೆಲ್ಲರಿಗೂ ಮಹೇಶ್ ಮತ್ತು ತಂಡಕ್ಕೆ, ರಾಜೇಂದ್ರ ಮತ್ತು ತಂಡಕ್ಕೆ, ರಾಘವೇಂದ್ರ ಮತ್ತು ತಂಡಕ್ಕೆ, ಹಾಗೂ ನಮ್ಮ ಎಲ್ಲ ಮಹಿಳಾ ಮನೆಗಳ ನಾವು ಸಹಕಾರದಿಂದ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ
ಈ ಅವಕಾಶವನ್ನ ನಮಗೆ ಕಲ್ಪಿಸಿಕೊಡೋರು ಯಾರಾದರೂ ಒಬ್ಬರು ಬೇಕಲ್ಲ, ನಾನಿದ್ದೀನಿ ಮುಂದೆ ನಡೆಯಿ ಅಂತ. ನಮ್ಮ ನಿತಿನ್ ಶಾವರ್ ಇದ್ದಾರೆ, ಅವರಿಗೆ ಪ್ರೀತಿಯ ಚಪ್ಪಾಳೆಯ ಮೂಲಕ ಧನ್ಯವಾದಗಳು ಅಂತ. ಮತ್ತೊಮ್ಮೆ ಇನ್ನೊಂದು ಮಾತನ್ನು ಹೇಳ್ತೀನಿ, ರಾಮಮ್ಮ ಅವ್ರ ಮಾತಿಗೆ ಕೊಂಡಿಯಾಗಿ ದಯಮಾಡಿ ಎಲ್ಲರೂ ಪುಸ್ತಕವನ್ನ ಕೊಂಡು ಆಡೋಣ. ದಯಮಾಡಿ ಜೈ ಹಿಂದ್ ಜೈ ಕರ್ನಾಟಕ.